ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಕೆರೆ ಮೀನುಗಳು ಜೀವ ಬಿಟ್ಟಿವೆ. ಕೆರೆ ಬಳಿ ವಾಕಿಂಗ್ಗೆ ಬರ್ತಿದ್ದ ಜನ ಅಲ್ಲಿ ಬರೋಕೂ ಆಗದೆ ಗರಂ ಆಗಿದ್ದಾರೆ. ಅಷ್ಟಕ್ಕೂ ಈ ಕೆರೆಯಲ್ಲಿ ಉಂಟಾದ ಸಮಸ್ಯೆ ಏನು, ಅಧಿಕಾರಿಗಳಿಗೂ ಇದಕ್ಕೂ ಏನು ಸಂಬಂಧ, ಇಲ್ಲಿದೆ ನೋಡಿ ಡೀಟೇಲ್ಸ್. ನೀವು ನೋಡ್ತಿರೋ ದೃಶ್ಯ ಯಾವುದೋ ರಾಜಕಾಲುವೆ ಅಲ್ಲ, ಇದು ಕೆರೆ ನೀರಿಗೆ ಸೇರ್ತಿರೋ ಚರಂಡಿ ನೀರು. ಈ ಕೆರೆ ಬೆಂಗಳೂರಿನ ಹೂಡಿ ಬಳಿ ಇರೋ ಸೀತಾರಾಮಪಾಳ್ಯ ಕೆರೆ. ಈ ಕೆರೆ ಮೊದಲು ಹಚ್ಚ ಹಸಿರಿನ ನಡುವೆ ಪರಿಸರ ಪ್ರೇಮಿಗಳನ್ನ ಕೈಬೀಸಿ ಕರೀತಾ ಇತ್ತು. ಆದ್ರೀಗ ಇದೇ ಕೆರೆ ನೀರಿಗೆ ಕಲುಷಿತ ನೀರು ಸೇರ್ತಿದೆ. ಇತ್ತೀಚೆಗೆ ಸುರಿದ ಮಳೆಯಿಂದ ಹಾಗೂ ಜಲಮಂಡಳಿ ಕೊಳಚೆ ನೀರು ಸೀತಾರಾಮಪಾಳ್ಯ ಕೆರೆಗೆ ಸೇರ್ತಿದೆ. ಇದರಿಂದ ಕೆರೆಯಲ್ಲಿರೋ ಮೀನುಗಳ ಮಾರಣ ಹೋಮವಾಗ್ತಿದ್ದು ಜಲಚರಗಳ ಪ್ರಾಣಕ್ಕೆ ಕಂಟಕವಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಚರಂಡಿಗಳು ಮತ್ತು ಕೆರೆಗಳನ್ನು ನಿರ್ವಹಣೆ ಮಾಡದೇ ಇರೋದ್ರಿಂದ ಇಂತಹ ಘಟನೆಗಳು ಮರುಕಳಿಸುತ್ತಿವೆ ಅನ್ನೋದು ಸ್ಥಳೀಯರ ಆರೋಪ. ಇನ್ನೂ ಕೂಡ ನಾವು ನೋಡಿದ್ರೆ ನೀರಿನ ಬಣ್ಣ ಏನಿದೆ ಅದು ಹಸಿರಾಗಿ ಕನ್ವರ್ಟ್ ಆಗಿದೆ. ನೀರಿನ ಬಣ್ಣ ಹಸಿರು, ಅದಕ್ಕೆ ಆಲ್ಗಲ್ ಬ್ಲೂಮ್ ಅಂತ ಕರೀತಾರೆ. ಯಾವಾಗ ಸೀವೇಜ್ ಅಂಶ ಬರುತ್ತೆ, ಸೀವೇಜ್ನಲ್ಲಿ ನೈಟ್ರೇಟ್ ಫಾಸ್ಫೇಟ್ ಅಂಶಗಳು ಬರುತ್ತೆ, ಹಾಗಾಗಿ ಏನಾಗುತ್ತೆ, ಆಟೋಮೆಟಿಕಲಿ ನೀರಿನಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಏನಿದೆ ಅದು ಕಮ್ಮಿ ಆಗುತ್ತೆ. ಆದ್ದರಿಂದ ಮೀನುಗಳು ಸಾವನ್ನ ಅಪ್ಪುತ್ತವೆ. ಕೊಳಚೆ ನೀರು ಕೆರೆಗಳಿಗೆ ಹರಿಯುವುದನ್ನ ತಡೆಯಲು ಕೆರೆಗಳ ಬಾಯಿಯ ಬಳಿ ಡೈವರ್ಷನ್ ಚಾನೆಲ್ಗಳನ್ನ ನಿರ್ಮಿಸಲು ಬಿಬಿಎಂಪಿ ಬಜೆಟ್ನಲ್ಲಿ ಅನುದಾನ ಮೀಸಲಿಟ್ಟಿದ್ದಾರೆ. ಆದರೆ ಒಳಹರಿವುಗಳಿಗೆ ಯಾವುದೇ ನಿರ್ವಹಣೆ ಇಲ್ಲ, ತ್ಯಾಜ್ಯ ನೀರು ಕೂಡ ಕೆರೆಗಳಿಗೆ ಸೇರುತ್ತದೆ ಅನ್ನೋದು ಪರಿಸರ ಪ್ರೇಮಿಗಳ ಆರೋಪ. ಬಿಡಬ್ಲ್ಯೂಎಸ್ಎಸ್ಪಿ ಕೂಡ ಕೊಳಚೆ ನೀರಿನ ನಿರ್ವಹಣೆ ಬಗ್ಗೆ ತಲೆಕೆಡಿಸಿಕೊಳ್ತಿಲ್ಲ. ಈ ಬಗ್ಗೆ ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳು ಕೇಳಿದರೆ ಅವರು ಹೇಳೋದು ಹೇಗೆ ನೋಡಿ, ಅದು ಸೀತಾರಾಮಪಾಳ್ಯ ಕೆರೆ ಅದರ ಪಕ್ಕದಲ್ಲಿ ಅಂದರೆ ನಮ್ಮದು ಸ್ಯಾನಿಟರಿ ಲೈನ್ಗಳು ಹಾಕೋದು ಅಂತ ಹೇಳ್ತೀನಿ ನಾನು, ಅಂದರೆ ಯುಜಿಡಿ ಲೈನ್ಸ್ ಅಂತ. ನಾಲ್ಕೈದು ಮೀನು ಸತ್ತೋಗಿದೆ ಅನ್ನೋ ವಿಚಾರ ಕೇಳ್ಪಟ್ಟೆ ನಾನು. ತಕ್ಷಣ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಸಂಬಂಧಪಟ್ಟ ಎ ಡಬ್ಲ್ಯೂಗೆಲ್ಲ ಮಾತಾಡಿ ಅದು ಸ್ವಲ್ಪ ಕೆಟ್ಟ ನೀರು ಇರ್ಬೋದು, ಆ ನೀರಿಂದ ಒಂದು ನಾಲ್ಕೈದು ಮೀನು ಸತ್ತೋಗಿರೋದು, ಅದನ್ನು ನಾನು ತಕ್ಷಣ ವೆರಿಫೈ ಮಾಡಿ ಅದನ್ನು ಈಗ ಡೈವರ್ಷನ್ ಚಾನಲ್ಗಳು ಬಿ ಬಿ ಎಂ ಪಿ ಅವರು ಆ ಕೆರೆಯವರು ಸಂಬಂಧಪಟ್ಟವರು ಅದನ್ನು ರೆಡಿ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಒಟ್ಟಿನಲ್ಲಿ ನಗರೀಕರಣದಿಂದ ಪರಿಸರ ಹಾನಿಯಾಗ್ತಿದೆ ಅಂತ ಪರಿಸರ ಪ್ರೇಮಿಗಳು ಜನಕ್ಕೆ ಅರಿವು ಮೂಡಿಸುವ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಕೆರೆ ಪರಿಸರ ಕಾಪಾಡಬೇಕಾದ ಅಧಿಕಾರಿಗಳೇ ಈ ರೀತಿ ದಿವ್ಯ ನಿರ್ಲಕ್ಷ್ಯ ವಹಿಸೋದು ಎಷ್ಟು ಸರಿ? ಈ ಸಮಸ್ಯೆಗೆ ಕೂಡಲೇ ಪರಿಹರಿಸಬೇಕಾಗಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು.